be forever on fire. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಇನ್ನು ನಿನ್ನೆಯಿಂದ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಬಿಜೆಪಿಯಿಂದ ಪ್ರತಿನಿತ್ಯ ಇದೀಗ ಹೋರಾಟಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ನಡೆಸುವಂತಹ ಪ್ರಗತಿ ಪರಿಶೀಲನಾ ಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಿಜೆಪಿ ಇವತ್ತು ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದೆ. ಇನ್ನು ಮೈಸೂರು ಪ್ರವಾಸವನ್ನು ಹಮ್ಮಿಕೊಳ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರು ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇನ್ನು ಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಿಜೆಪಿ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಮೈಸೂರು ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಕೂಡ ರೂಪಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಿಜೆಪಿ ಕರೆ ಕೊಟ್ಟಿದೆ. ಕೆಡಿಪಿ ಸಭೆಗೆ ಆಗಮಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಅಂತ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಮುಡಾ ಕೇಸ್ನಲ್ಲಿ ಸಿಲುಕಿರುವಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತ ಒತ್ತಡ ಕೂಡ ಕೇಳಿಬರ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆ ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೇಳಿಬರ್ತಾ ಇತ್ತು. ಒತ್ತಾಯವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ರು, ವಿಪಕ್ಷ ನಾಯಕರು, ಬಿಜೆಪಿಯ ಅನೇಕ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟನ್ನು ಹಿಡಿತಾ ಇದ್ರು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ಮಾಡಿ ಕೆಡಿಪಿ ಸಭೆ ಏನು ನಡೀತಾ ಇದೆ ಇವತ್ತು, ಇವತ್ತೇನು ಸಭೆ ನಡೆಯುತ್ತೆ, ಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಮೈಸೂರು ಜಿಲ್ಲಾ ಬಿಜೆಪಿಯಿಂದ ಹೋರಾಟಕ್ಕೆ ಅಂತ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಬಾರ್ದು, ನೈತಿಕ ಹೊಣೆಯನ್ನು ಹೊತ್ತುಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಈ ಒಂದು ಒತ್ತಡ ಎಷ್ಟರ ಮಟ್ಟಿಗೆ ಯಶಸ್ಸಾಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯ ಖಡಾಖಂಡಿತವಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ. ಏನಕ್ಕೆ ರಾಜೀನಾಮೆ ಕೊಡಬೇಕು? ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ರ? ಬಿಜೆಪಿಯಲ್ಲಿ ಇರುವಂಥ ಅನೇಕ ನಾಯಕರ ಮೇಲೆ ಪ್ರಕರಣಗಳಿದ್ದಾವೆ, ರಾಜೀನಾಮೆ ಕೊಟ್ರ ಅಂತ ಅವರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಅಂದರೆ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಿದರು. ಈ ನಡುವೆಯೂ ಕೂಡ ಇದೀಗ ಮೈಸೂರು ಜಿಲ್ಲಾ ಬಿಜೆಪಿಯಿಂದ ಹೋರಾಟ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳಲಾಗಿದೆ. ಪ್ರಗತಿ ಪರಿಶೀಲನಾ ಸಭೆ ನಡೆಯುವಂತಹ ಸಂದರ್ಭದಲ್ಲೇ ಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಜಿಲ್ಲಾ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಇನ್ನು ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೆಯುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಮಾಜಿ ಸಿಎಂಗಳ ಆದಿಯಾಗಿ ಬಿಜೆಪಿ ರಾಜ್ಯ ಅಧ್ಯಕ್ಷರು, ವಿಪಕ್ಷ ನಾಯಕ ಆರ್ ಅಶೋಕ್ ಆದಿಯಾಗಿ ಅನೇಕ ನಾಯಕರು ಸಿಎಂ ಸಿದ್ದರಾಮಯ್ಯನವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅವರು ಯಾವ ರೀತಿಯಾಗಿ ಯಡಿಯೂರಪ್ಪನವರಿಗೆ ಹೇಳಿದರು, ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಅದಾದ ನಂತರ ಸಿಎಂ ಸ್ಥಾನವನ್ನು ಬೇಕಾದರೆ ಅಲಂಕರಿಸಲಿ ಅಂತ ಯಾವ ರೀತಿಯಾಗಿ ಹೇಳಿದರು, ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬೇಡಿಕೆ ಕೂಡ ಕೇಳಿಬರ್ತಾ ಇತ್ತು. ನಿನ್ನೆ ನಡೆದಂತಹ ಹೋರಾಟದಲ್ಲಿ ವಿಧಾನಸೌಧದ ದ್ವಾರ ಏನಿದೆ ಅದಕ್ಕೆ ಬೀಗ ಜಡಿಯುವಂತಹ ಕೆಲಸವನ್ನು ಕೂಡ ಬಿಜೆಪಿಯವರು ಮಾಡೋದಕ್ಕೆ ಮುಂದಾಗಿದ್ದರು. ಒಂದು ಭಾರಿ ಹೈಡ್ರಾಮಾ ನಡೆದಿತ್ತು ವಿಧಾನಸೌಧದ ಎದುರು. ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಬರಬಾರದು ಅಂತ ಗೇಟ್ಗೆ ಬೀಗ ಜಡಿಯೋದಕ್ಕೆ ಅಂತ ಬಿಜೆಪಿ ಮುಂದಾಗಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಹೋರಾಟಗಳನ್ನೆಲ್ಲವನ್ನೂ ಕೂಡ ನೋಡಿ ರಾಜಕೀಯ ಹೋರಾಟಗಳು ಏನು ನಡೀತಾ ಇದೆ ಅದಕ್ಕೆ ರಾಜಕೀಯವಾಗಿಯೇ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದರು. ಆದರೆ ಇವತ್ತು 10 ಗಂಟೆಗೆ ಕೆಡಿಪಿ ಸಭೆ ನಡೆಯುತ್ತೆ. ಕೆಡಿಪಿ ಸಭೆ ಏನು ನಡೀತಾ ಇದೆ ಆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು 10 ಗಂಟೆಗೆ ಭಾಗಿಯಾಗ್ತಾರೆ. ಇದೇ ಪ್ರಗತಿ ಪರಿಶೀಲನಾ ಸಭೆಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಮೈಸೂರು ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ಒಂದು ಪೋಸ್ಟರ್ಗಳನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ, ಫೋಟೋಗಳನ್ನು ಹಂಚ್ಕೊಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಈ ಒಂದು ಪ್ರತಿಭಟನೆ ಯಾವ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಸಿಎಂ ಅವರು ಖುದ್ದು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಮುತ್ತಿಗೆ ಹಾಕೋದಕ್ಕೆ ಅಂತ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
ಇದೇ ಕಾರಣಕ್ಕಾಗಿ ಒಂದು ಹೈಡ್ರಾಮಾ ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ. ಇನ್ನು ಪೊಲೀಸರು ಯಾವ ರೀತಿಯಾಗಿ ಆ ಭದ್ರತೆಯನ್ನು ಒದಗಿಸ್ತಾರೆ, ಈ ಒಂದು ಸಭೆಗೆ ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.